ಸ್ನೇಹಿತರೇ ಹಾಗೂ ಐದನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ಈ ತರಗತಿಯಲ್ಲಿ ಟ್ರೂ ಫ್ರೆಂಡ್ಶಿಪ್ ನಿಜವಾದ ಸ್ನೇಹಿತರು ಈ ಘಟಕದ ಎಕ್ಸೈಜ್ ಕ್ವೆಶನ್ ಆನ್ಸರನ್ನು ಮತ್ತು ಹೆಕ್ಯಾಬ್ಲರಿ ಗ್ರಾಮರ್ ಪಾಯಿಂಟನ್ನು ಇವತ್ತು ಅಧ್ಯಯನ ಮಾಡೋಣ ಸ್ನೇಹಿತರೆ ಈ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ಟ್ರೂ ಫ್ರೆಂಡ್ಶಿಪ್ ಘಟಕದ ಎಕ್ಸೈಜ್ ಕ್ವೆಶನ್ ಆನ್ಸರಿಗೆ ಹೋಗೋಣ ಕ್ವೆಶನ್ ಆನ್ಸರ್ಸ್ ಫಸ್ಟ್ ಕ್ವಶನ್ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ವಿತ್ ದಿ ವರ್ಡ್ಸ್ ಗಿವನ್ ಇನ್ ದಿ ಬಾಕ್ಸ್ ಇಲ್ಲಿ ಕೆಲವೊಂದು ವರ್ಡ್ಗಳನ್ನು ಕೊಡಲಾಗಿದೆ ಡಿಲೇಡು ಇವಿಲ್ ಮೈಂಡೆಡು ಪ್ರಮಿಸು ಬ್ರೆಕ್ ಹೀಸ್ ವರ್ಡ್ ಆ್ಯಂಡ್ ಇನ್ ಪ್ರೆಸನ್ಸ್ ಡಿ ಲೈಟೆಡ್ ಅಥವಾ ಈ ರೀತಿ ಕೆಲವೊಂದು ವರ್ಡ್ಗಳನ್ನು ಕೊಡಲಾಗಿದೆ ಅದರಲ್ಲಿ ಸರಿಯಾದ ವರ್ಡ್ಗಳನ್ನು ಉತ್ತರಗಳನ್ನು ತುಂಬಿಕೋಯ್ರಂದ್ರೆ ಅದರಲ್ಲಿ ಫಸ್ಟ್ ಕ್ವಶನ್ ಬಿಟ್ಟಸ್ತಾಳ ಕ್ವಶನು ಡೈನೋಸಿಸ್ ವಾಝ್ ಎನ್ ಡ್ಯಾಶ್ ರೂಲರ್ ಡೈನೋಸಿರಸ್ ವಾಸ್ ಎನ್ ಇವಿಲ್ ಮೈಂಡೆಡ್ ರೂಲರ್ ಅಂದ್ರೆ ಡೈನೋಸಿಸ್ ಒಬ್ಬ ದುಷ್ಟ ಮ ಮನಸ್ಸಿನವಳ್ಳ ಅಥವಾ ದುಷ್ಟ ಮನಸ್ಸಿನವನ್ನು ಹೊಂದಿರತಕ್ಕಂಥ ಒಬ್ಬ ದಕ್ಷ ಆಡಳಿತಗಾರನಾಗಿದ್ದ ದುಷ್ಟ ಮನಸ್ಸಿರ್ತಕ್ಕಂಥ ಒಬ್ಬ ಆಡಳಿತಗಾರ ಯಾರಾಗಿದ್ದಾರೆ ಡೈನೋಸಿರಸ್ ಆಗಿದ್ದ ಸೆಕೆಂಡ್ ಒನ್ ದಮನ್ ದಮನ್ ವಾಸ್ ಟು ಬಿ ಡ್ಯಾಶ್ ಅನ್ಟಿಲ್ಡ್ ಐಥಾಸ್ ರಿಟರ್ನ್ಡ್ ಇನ್ ಪ್ರೈಝನ್ಡ್ ಅಂದರೆ ಡೈಮರ್ ವಾಸ್ ಟು ಬಿ ಇಂಪ್ರೈಸನ್ ಮೀನ್ಸ್ ಅರ್ಥ ಏನಂದ್ರೆ ದಮನ್ ದಮಣ್ರು ಹೋಗಕ್ಕಿಂತ ಮುಂಚೆ ಪೈದಾಸು ಜೈಲಿನ ಇರಬೇಕಾಗ್ತದೆ ಅದಕ್ಕೆ ಅದನ್ನು ಹೇಳಿ ಶಿಕ್ಷೆಯನ್ನು ಕೊಟ್ಟಿದ್ದರು ಅದಕ್ಕೆ ಪೈದಾಸನಿಗೆ ರಿಟರ್ನ್ ಆಗೋಕ್ಕಿಂತ ಹಾಕ ತನಕ ದ ದಮಣ್ರವರು ಎಲ್ಲಿರಬೇಕಾಗ್ತದ ಒಂದು ಜೈಲು ಶಿಕ್ಷೆಯನ್ನು ವಿಧಿಸಬೇಕಾಗ್ತಕ್ಕಂಥದ್ದು ಇನ್ನು ಪೈತಾಸ್ ಪೇಸ್ ಮೆನಿ ಡೇಂಜರಸ್ ವೈಲ್ ಹಿ ವಾಸ್ ರಿಟರ್ನಿಂಗ್ ಆ್ಯಂಡ್ ಈ ವಾಸ್ ಡಿಲೇಡ್ ಅವನು ತಡವಾಗಿ ಬಂದಾಗ ಅವಾಗ ಏನು ಮಾಡುತ್ತದಂದ್ರೆ ಅವನ ಶಿಕ್ಷೆಯನ್ನು ಪೈತಾಸ್ಗೆ ಕೊಡ್ತಕ್ಕಂಥ ಒಂದು ನಿರ್ಧಾರವನ್ನು ಮಾಡಲಾಯಿತು ಪೈತಾಸ್ ಪೇಸ್ ಮೆನಿ ಡೇಂಜರಸ್ ವೈಲ್ ರಿಟರ್ನಿಂಗ್ ಈ ವಾಸ್ ಡಿಲೇಡ್ ಇನ್ನು ದಮನ್ ವಾಸ್ ಶೂರ್ ದಿ ದ್ಯಾಟ್ ಹಿಸ್ ಪ್ಯಾಂಟ್ಸ್ ವುಡ್ ನೆವರ್ ಬ್ರೇಕ್ ಹೀಸ್ ವರ್ಡ್ಸ್ ದಮನಿಗೆ ಗೊತ್ತಿತ್ತು ತನ್ನ ಪೈತಾಸ್ರವರು ತನ್ನ ಸ್ನೇಹಿತನಾಗಿರ್ತಕ್ಕಂಥ ಪೈತಾಸ್ರವರು ಬ್ರೆಕ್ ಈಸ್ ವರ್ಡ್ಸ್ ಅಂದರೆ ಮಾತಿಗೆ ಎಂದೂ ತಪ್ಪುವುದಿಲ್ಲ ಮಾತಿಗೆ ಎಂದೂ ತಪ್ಪದೇ ಇರ್ತಕ್ಕಂಥ ವ್ಯಕ್ತಿ ನನ್ನ ಸ್ನೇಹಿತನಾಗಿರ್ತಕ್ಕಂಥ ಪೈತಾಸ್ ಅಂತ ದಮಣರವರು ತಿಳ್ಕೊಂಡರು ಇನ್ನು ಪೈತಾಸ್ ಏನು ಕ್ಯಾಪ್ಟ ದೇರ್ ಪ್ರಾಮಿಸ್ ತಮ್ಮ ತಮ್ಮ ಮಾಡಿರ್ತಕ್ಕಂಥ ಪ್ರಾಮಿಸ್ ಏನಿತ್ತು ಆಜ್ಞೆ ಏನಿತ್ತು ಅದನ್ನು ಅವರು ಫ್ರೆಂಡ್ಸಲ್ಲಿ ಮೀರ್ತಿರೋದಿಲ್ಲ ಇನ್ನು ಕ್ವೆನ್ ಸ್ಟೇಟ್ ದಿ ವೆದರ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್ ರೈಟ್ ಟಿ ಫಾರ್ ದಿ ಕರೆಕ್ಟ್ ಆ್ಯಂಡ್ ಫಾಲ್ಸ್ ಫಾರ್ ಯಫ್ ಇನ್ ಕರೆಕ್ಟ್ ಇನ್ ಕರೆಕ್ಟ್ ಸೆಂಟೆನ್ಸಿಸ್ ಸ್ಪೇಸ್ ಪ್ರೊವೈಡೆರ್ ಕರೆಂಟ್ ಎಂಟ್ರಿ ರೈಟ್ ದಿ ಸೆಂಟೆನ್ಸ್ ಅಂದರೆ ಕೆಳಗಿಂದ ಕೆಲವೊಂದು ವರ್ಡಗನಕ್ಕೂ ಆಗಿದೆ ಸರಿ ಉತ್ತರಗಳಿಗೆ ಟಿ ಎಂದು ತಪ್ಪು ಉತ್ತರಗಳಿಗೆ ಟಿ ಎಂದುಂದ್ರೆ ಸರಿ ತಪ್ಪು ಇದ್ದಾಗ ಅವುಗಳ ಪ್ರಶ್ನೆಗಳವು ಅದರಲ್ಲಿ ಒಂದೇದವು ದಮನ್ ಅಂಡ್ ಪೈಥಾಸ್ ವೇರ್ ಲವರ್ಸ್ ಆಫ್ ಟ್ರೂತ್ ಎಸ್ ರೈಟ್ ಯಾಕಂದ್ರೆ ದಮನ್ ಮತ್ತು ವೈಸಾಸ್ ಸಿಬ್ರೋರು ಏನಾಗಿದ್ದಾರೆ ಭಾಳಷ್ಟು ಆತ್ಮೀಯವಾಗಿ ಪ್ರೀತಿಯನ್ನು ಮಾಡ್ತಿದ್ ಮಾಡ್ತಿದ್ರು ಅದಕ್ಕೆ ಈ ಸ್ಟೇಟ್ಮೆಂಟು ಸರಿಯಾಗಿದೆ ಇನ್ನು ಡೈನೋಸಿಸ್ ವಾಸ್ ಎನ್ ಕೈಂಡ್ ರೂಲರ್ ಎಸ್ ಡೈನೋಸಿಸ್ ಇಸ್ ಎ ಕೈಂಡ್ ರೂಲರ್ ಅಲ್ಲವ ನ ಕಾಂಪೌಂಡ್ ಒಬ್ಬ ದುಷ್ಟ ರೂಲರ್ ಆಗಿರ್ತಕ್ಕಂಥವು ಅದಕ್ಕೆ ಇದು ಫಾಲ್ಸ್ ಆಗಿರ್ತಕ್ಕಂಥ ತಪ್ಪಾದ ಹೇಳಿಕೆ ಇದು ಇನ್ನು ದಮನ್ ವಾಂಟೆಡ್ ಟು ಸೆಟಲ್ ಹಿಸ್ ಫ್ರೆಂಡ್ಸ್ ಫ್ಯಾಮಿಲಿ ಅಪಿಯರ್ಸ್ ಬಿಫೋರ್ ಈ ಡೈಡ್ ಎಸ್ ಟ್ರೂ ನೋಡಿ ದಮನರವರಿಗೆ ಒಂದೇ ಮಾಡ್ತಾರಂದ್ರೆ ರವರು ದುಷ್ಟ ಮಾನಸಿಕ ಡೈನೋಸಿಸ್ಗೆ ಇವರು ಸರಿಯಾಗಿ ಏನು ಮಾಡಿರ್ತಾರೆ ಅಂದರೆ ಒಂದು ಪ್ರತಿಕ್ರಿಯೆ ನೀಡದೇ ಕಾರಣದಿಂದ ದಮನಿಗೆ ಜೈಲು ಶ ಒಂದು ಗಲ್ಲು ಶಿಕ್ಷೆ ಆದರೆ ಇವರು ಏನು ಮಾಡ್ತಾರಂದ್ರೆ ಕೊನೆಯ ಆಸೆಯನ್ನು ಕೇಳ್ಕೊತಾರೆ ತನ್ನ ಫ್ಯಾಮಿಲಿಯನ್ನು ನೋಡಿಕೊಳ್ಬೇಕು ನಾ ಸಾಯೋಕ್ಕಿಂತ ಮುಂಚೆ ನನ್ನ ತಂಗಿಯ ಮದುವೆ ನನ್ನ ಫ್ಯಾಮಿಲಿಯನ್ನು ಸರಿಯಾಗಿ ನೋಡಿಕೊಳ್ಬೇಕು ಅಂತ ಇದು ಸ್ಟೇಟ್ಮೆಂಟ್ ಈಸ್ ಟ್ರೂ ಅದ

ತನ್ನ ಮನೆಗೆ ತಂಗಿಗೆ ಮತ್ತು ತನ್ನ ತಾಯಿಗೆ ಭೇಟಿ ಹಾಕ ಹೋಗಿ ಮರಳಿ ಆ ರಾಜ್ಯನ ಅದುಷ್ಟ ಆಡಳಿತಗಾರನಾಗಿರ್ತಕ್ಕಂಥ ಅರಮನೆಗೆ ಬರಬೇಕಾಗಿರ್ತಕ್ಕಂಥ ಶಿಕ್ಷೆ ನಿಲ್ಲಿಸಬೇಕಾಗ್ತದೆ ಅದಕ್ಕೆ ಅವು ದಮನನಿಗೆ ಆ ತನ್ನ ಶಿಕ್ಷೆಯನ್ನು ಕೊಡ್ತ ಕೊಡುವ ಅಂದರೆ ಬರದ ಹಿಂದಿರದೇ ಇದ್ದಾಗ ಮರಳಿ ಇದ್ದಾಗ ದಮನಿಗೆ ಜೈಲು ಶಿಕ್ಷೆ ಗಲ್ಲು ಶಿಕ್ಷೆಯನ್ನು ಕೊಡ್ತಕ್ಕಂಥ ನಿರ್ಧಾರ ಒಂದು ರಾಜ್ಯ ತೆಗೆದುಕೊಂಡಿರ್ತ ಅದನ್ನು ನಂಬಿಕೆನ ಈ ಪಾಗಳು ಹಾಗೆ ಸಂರಕ್ಷಣೆ ಮಾಡ್ತಾರೆ ಸ್ಟೇಟ್ಮೆಂಟ್ ಇಸ್ ಟ್ರೂ ಅದ ಇನ್ನ ಕಾಂಪ್ರೆನ್ಸೇಷನ್ ಅದ್ರದ್ದು ಗ್ರಹಿಕೆ ಆಧಾರಿತ ಪ್ರಶ್ನೆಗಳು ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಫಸ್ಟ್ ಕ್ವೆಶನ್ ಫೇ ಡಿಡ್ ದಮನ್ ಆ್ಯಂಡ್ ಪೈತಾಸ್ ಲೈವ್ ದಮನ್ ಮತ್ತು ಅವರು ಎಲ್ಲಿ ಜೀವಿಸ್ತಿದ್ರು ಅಂದ್ರೆ ದಮನ್ ಪೈತಾಸ್ ಲೈವ್ ಇನ್ ದಿ ಸಿಟಿ ಆಫ್ ಸ್ಯಾರೋಕಸ್ ಸ್ಯಾರೋಕಾಸ್ ನೋಡಿ ಇವರು ಸೈಕೋ ಸ್ಯಾರೋಕಾಸ್ ಎಂಬ ಕೇಸ್ ಎಂಬ ಸಿಟಿಯಲ್ಲಿ ಇಮಣ್ಣ ವಾಸ ಆಗ್ತಿದ್ರು ಇನ್ನು ಹೂ ದಿ ರೂಲರ್ ಆಫ್ ಸರೋಕಸ್ ಸರೋಕಸ್ ರೂಲರ್ ಯಾರು ಅಂದ್ರೆ ಡೈನೋಸಿಸ್ ದಿ ರೂಲರ್ ಆಫ್ ಸರೋಕಸ್ ಅಂದರೆ ಸರೋಕಸ್ ಎಂಬ ನಗರದ ಒಬ್ಬ ದಕ್ಷ ದುಷ್ಟ ಆಡಳಿತಗಾರಿಯಾದ್ರೆ ಡೈನೋಸಸ್ ಆಗಿದ್ದ ಇನ್ನು ವೈಟ್ ದಿ ಕಿಂಗ್ ವಾಂಟ್ ಟು ಪನಿಷ್ ಪೈತಾಸ್ ವೈ ಯಾಕೆ ಕಿಂಗ್ ಇದ್ದಾವ ಪೈತಾಸ್ಗೆ ಪನಿಷ್ಮೆಂಟನ್ನು ಕೊಡ್ತಾರೆ ಪೈಥಾಸ್ ಕಾಲ್ಡ್ ದಿ ಕಿಂಗ್ ಕ್ರುವಿಯಲ್ ಆ್ಯಂಡ್ ಸೇಡ್ ಸಮಥಿಂಗ್ ಅಗ್ನೇಸ್ಟ್ ಹೇಮ್ ಸೊ ಹಿ ವಾಸ್ ದ ಪನಿಷಡ್ ಪೈತಾಸ್ ಏನು ಮಾಡ್ತಾನೆ ಕಿಂಗನ ವಿರುದ್ಧವಾಗಿ ಕ್ರುವಿಯಲ್ ಆಗಿ ನೋಡ್ಕೋತ ಸರಿಯಾಗಿ ಮಾತನಾಡೋದಿಲ್ಲ ಇದರಾಗಿ ಯಾವ ಅಥವಾ ಸಲುವಾಗಿ ನಾವು ಪನಿಷ್ಮೆಂಟನ್ನು ಕೊಡ್ತಾ ನೆಕ್ಸ್ಟ್ ಕ್ವೆಶನ್ ವಾಟ್ ಡಿಡ್ ಪೈಥಾಸ್ ವಿಶ್ ಟು ಫುಲ್ಫಿಲ್ ಬಿಪೋರ್ ಹಿಸ್ ಡಯರ್ಡ್ ಪೈತಾಸ್ ರವರು ತಾವು ಶಿಕ್ಷೆ ಗಲ್ಲು ಶಿಕ್ಷೆಗೆ ಒಳಪಡೋಕ್ಕಿಂತ ಮುಂಚೆ ಒಂದು ಈಡೇರಿಕೆ ಒಂದು ವಿಶಿಸನ್ನು ಈಡೇರಿಕೆ ಮಾಡ್ತಾರೋ ಅದೇನು ಅವರು ಬೇಡಿಕೆ ಹೋಗ್ತಾರೆ ಅಂದರೆ ನಾನು ಗಲ್ಲು ಶಿಕ್ಷೆಕ್ಕಿಂತ ನನ್ನ ಕೊನೆಯ ಆಸೆ ಏನು ಅನ್ನೋದನ್ನು ನಾವು ಈ ಬೇಡಿಕೆ ಓದ್ತಾರದು ಏನಂದ್ರೆ ಬಿಫೋರ್ ಹಿ ಡೈಡ್ ಫೈತಾಸ್ ವಿಶಿಸ್ ಟು ಅರೇಂಜ್ ದಿ ಹೀಸ್ ಸಿಸ್ಟರ್ ಮ್ಯಾರೇಜ್ ಫೈತಾಸ್ ರವರು ತಾನು ಗಲ್ಲು ಶಿಕ್ಷೆ ಆಗೋಕ್ಕಿಂತ ಮುಂಚೆ ಮಹಾರಾಜರಿಗೆ ಒಂದು ವಿನಂತಿ ಮಾಡಿಕೊತಾರೆ ಅಂದರೆ ನನ್ನ ತಂಗಿಯೇ ಮದುವೆ ಮಾಡಬೇಕು ಅದ್ರ ಜೊತೆಗೆ ಬಿಡ್ ಹೀಸ್ ಮದರ್ಸ್ ಗುಡ್ ಬಾಯ್ ತನ್ನ ತಾಯಿಗೆ ತಾನು ಏನು ಮಾಡ್ತಂದ್ರೆ ಮರಳಿ ಬರೋದಿಲ್ಲ ಅಥವಾ ಈ ಸುದ್ದಿಯನ್ನು ತೀರಿಸುತ್ತಾನೆ ಅಂತ ಗುಡ್ ಬಾಯ್ ಹೇಳಿ ಬರ್ತಾನಂತ ಹೇಳಿ ಹೋಗ್ತಾರೆ ಇನ್ನು ವಾಟ್ ವಾಸ್ ದಿ ಕಂಡೀಷನ್ ಲೆಟ್ ಡೌನ್ ಬೈ ದಿ ಕಿಂಗ್ ಕಂಡೀಷನ್ ಏನಿತ್ತು ಕಿ ಮಹಾರ ದಕ್ಷ ಆಡಳಿತಗಾಗಿರ್ತಕ್ಕಂಥ ದುಷ್ಟ ಆಡಳಿತಗಾರನಾಗಿರ್ತಕ್ಕಂಥ ಅವನ ಕಂಡೀಷನ್ ಏನಿರ್ತಾರೆ ಕಿಂಗ್ದು ದ ಕಿಂಗ್ ವಿಲ್ ಫಿಕ್ಸ್ ದಿ ಡೇ ಆ್ಯಂಡ್ ಅವರ್ಸ್ ಪೈತಾಸ್ ರಿಟರ್ನ್ ಕಿಂಗ್ ವಿಲ್ ದಿ ಫಿಕ್ಸ್ ದಿ ಡೇ ಇಲ್ಲೇ ಇರೋ ಒಂದು ದಿನ ಏನು ಮಾಡಬೇಕು ಇಲ್ಲೇ ಇರಬೇಕು ದಿ ಅವರ್ ಐ ಪೈತಾಸ್ ರಿಟರ್ನ್ ಅಂದರೆ ನಿನಗೆ ಒಂದೇ ದಿನ ಟೈಮು ಒಂದೇ ತಾಸು ಟೈಮು ಅದರೊಳಗೆ ನೀ ರಿಟರ್ನ್ ಮಾಡಿ ಬರಬೇಕು ಇಫ್ ಹಿ ಡಿಡ್ ನಾಟ್ ರಿಟರ್ನ್ ಇನ್ ದಿಸ್ ಟೈಮ್ ದಿ ಈಸ್ ಅ ಫ್ರ್ಯಾಂಡ್ ದಮನ್ ವಿಲ್ ಹ್ಯಾವ್ ಟು ಡೈ ಇನ್ಸ್ಟಾಮ್ ನೀ ಸರಿಯಾಗಿ ರಿಟರ್ನ್ ಆಗದೇ ಇದ್ದಾಗ ದಮಣನ್ನು ನಾನು ಕೊಲ್ಲುತ್ತೇನೆ ಕಲ್ಲು ಶಿಕ್ಷೆಗೆ ಒಳಪಡಿಸ್ತೇನೆ ನೀನು ಸ್ನೇಹಿತನಾದ ದಮಣನ್ನು ಗಲ್ಲು ಶಿಕ್ಷೆಗೆ ಒಳಪಡಿಸ್ತೇನೆ ಅಂತ ಹೇಳ್ತಾನೆ ನೆಕ್ಸ್ಟ್ ಕ್ವಶನ್ ವಾಯ್ ವಾಟ್ ಪೈತಾಸ್ ಡಿಲೇಡ್ ವೈ ರಿಟರ್ನಿಂಗ್ ರಿಟರ್ನಿಂಗ್ ಯಾಕೆ ಪೈತಾಸರು ಯಾಕೆ ತಡವಾಗಿ ಬರ್ತಾರೋ ಇ ಆರ್ ಟು ಪೇಸ್ ಮೆನಿ ಡೇಂಜರಸ್ ಅಂದ್ರೆ ಅಪಾಯಕಾರಿ ಸನ್ನಿವೇಶಗಳು ಅವರಿಗೆ ಒದಗ್ತಾವು ಅದಕ್ಕಾಗಿ ಅವ್ನು ಡಿಲೇ ಲೇಟ್ ಮಾಡಿ ಬರ್ತಾರು ಇನ್ನು ವೈ ಡಿಡ್ ಬೋತ್ ದಿ ಫ್ರೆಂಡ್ಸ್ ಅರ್ಗ್ಯೂ ಅವರ್ ಓದ್ ಫ್ರೆಂಡ್ಸ್ ಏನು ಅರಿಗ್ಯೂ ಮಾಡಿದ್ರು ಪೈತಾಸ್ ಐ ಹ್ಯಾವ್ ಕಮ್ ಪ್ಲೀಸ್ ಡೋಂಟ್ ಟು ಕಿಲ್ ದಮನ್ ನಾ ಪೈತಾಸರವ್ರು ಹೇಳ್ತಾರೋ ದಮನ್ ನೀವು ಕೊಲೇಬೇಡ್ರಿ ನಾ ಹಳೆ ರಿಟರ್ನ್ ಬರ್ತೀನಿ ಐ ಯು ಕಮ್ ಬ್ಯಾಕ್ ಟು ಟೇಕ್ ಪನಿಷ್ಮೆಂಟ್ ನಾ ಬಂದ ನನಗೆ ಪನಿಷ್ಮೆಂಟ್ ಕೊಡಕ್ಕೆ ರೀ ಪ್ಲೀಸ್ ಹ್ಯಾಂಗ್ ಮೀ ಡುಮಾ ದಮನ್ ಸೇಡ್ ನೋ ಪ್ಲೀಸ್ ಹ್ಯಾಂಗ್ ಮೀ ಇಫ್ ಯು ಹ್ಯಾರ್ ಟು ಲೇಟ್ ದೆನ್ ಐ ವುಟ್ ಟು ಬಿ ಹ್ಯಾಂಗ್ಡ್ ಅಂದರೆ ಒಂದೇಳೆ ಅವನು ಏನಾದರೂ ತಡವಾಗಿ ಬಂದಾಗ ನನ್ನನ್ನು ನೀವು ಏನು ಮಾಡ್ರಿ ಗಲ್ಲು ಶಿಕ್ಷೆಗೊಳಪಿಸಿ ಸೊ ಐ ಆ್ಯಾಮ್ ಬಿ ಪನಿಶ್ ನಾನು ಪನಿಷ್ಮೆಂಟನ್ನು ತೆಗೆದುಕೊಳ್ತೀನಿ ಬೋತ್ ದ್ಯಮ್ ಅರ್ಗ್ಯೂ ಟು ಸಮ್ ಟೈಮ್ ಈ ರೀತಿ ಅರ್ಗನ್ನ ಮಾಡ್ತಾರೆ ನಾವು ವೈ ಡಿಡ್ ದಿ ಕಿಂಗ್ ಸೆಟ್ ಬೋತ್ ಆಫ್ ದೆಮ್ ಫ್ರೀ ಅಂದರೆ ಏಕೆ ಆ ದುಷ್ಟ ಆಡಳಿತಗಾರನಾಗಿರ್ತಕ್ಕಂಥ ಅವನು ಏನು ಮಾಡ್ತಂದ್ರೆ ಇಬ್ಬರನ್ನ ಇಬ್ಬರನ್ನು ಏಕೆ ಶಿ ಗಲ್ಲು ಶಿಕ್ಷೆಯಿಂದ ಬಿಟ್ಟುಬಿಡ್ತಾ ದ ಕಿಂಗ್ ಹ್ಯಾಡ್ ನೆವರ್ಸ್ ಇನ್ ಸಚ್ ಫ್ರೆಂಡ್ಶಿಪ್ ಅವರ ಸ್ನೇಹಿತ ಫ್ರೆಂಡ್ಶಿಪ್ಪನ್ನು ನೋಡಿರ್ತಕ್ಕಂಥ ಟ್ರೂ ಫ್ರೆಂಡ್ಶಿಪ್ಪನ್ನು ನೋಡಿ ಅವರು ಪೈತಾಸ್ ಮತ್ತು ದಮನ್ರವರ ಫ್ರೆಂಡ್ಶಿಪ್ ನೋಡಿ ಹೆ ಕ್ಯಾಪ್ ದೇರ್ ಪ್ರಾಮಿಸಸ್ ಒಬ್ಬರ ಪ್ರಾಮಿಸನ್ನು ಮತ್ತೊಬ್ಬರು ಮೀರುವುದಿಲ್ಲ ಕಿಂಗ್ ವಾಸ್ ಹ್ಯಾಪಿ ಟು ನೋ ದ ಸಚ್ ಫ್ರೆಂಡ್ಶಿಪ್ಸ್ ಎಕ್ಸಿಸ್ಟ್ ಸೋಹಿ ಸ್ಯಾಟ್ ಬೋತ್ ಪ್ರಿಯ ಅಷ್ಟು ಭಾಳಷ್ಟು ಸಂತೋಷ ಆಗ್ತದೆ ಅವರ ನಿಜವಾದ ಸ್ನೇಹಿತವನ್ನು ನೋಡಿ ಬಲರಿಗೆ ಸಾಕಷ್ಟು ಸಂತೋಷ ಆಗ್ತದೆ ಅದಕ್ಕೆ ಕಿಂಗ್ರವರನ್ನು ಇಬ್ಬರನ್ನು ಶಿಕ್ಷೆಗೆ ಒಳಪಡಿಸದೆ ಹಾಗೆ ಬಿಟ್ಟುಬಿಡ್ತಾರೋ ಸಿ ಟು ಟೈಪ್ ಕ್ವಶನ್ ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫಾಲೋಯಿಂಗ್ ಕ್ವಶನ್ಸ್ ಆನ್ಸರ್ ದಿ ಈಚ್ ದಮ್ ಫೋರ್ ಸಿಕ್ಸ್ ಸೆಂಟೆನ್ಸಸ್ ಕೆಳಗಿನವುಗಳನ್ನು ನಾಲ್ಕು ಅಥವಾ ಆರು ವಾಕ್ಯಗಳಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಚರ್ಚೆ ಉತ್ತರಿಸುತ್ತೆ ಎಂದರು ಅದರಲ್ಲಿ ಹೌ ಡು ಯು ನೋ ದ್ಯಾಟ್ ದಮನ್ ಆ್ಯಂಡ್ ಪೈತಾಸ್ ವೆರಿ ಗುಡ್ ಫ್ರೆಂಡ್ಸ್ ಹೇಗೆ ದಮನ್ ಮತ್ತು ಪೈತಾಸ್ರನ್ನು ಗುಡ್ ಫ್ರೆಂಡ್ಸ್ ಅಂತ ಕರೆಯುತ್ತೆ ರೀ ಗಿವ್ ಸಮ್ ಎಕ್ಸಾಂಪಲ್ ಫ್ರಮ್ ದ ಸ್ಟೋರಿ ಸ್ಟೋರಿಯಲ್ಲಿರ್ತಕ್ಕಂಥ ಸಮ್ ಎಕ್ಸಾಂಪಲನ್ನು ಕೊಡಿರಿ ಪೈತಾಸ್ ವಾಸ್ ಪನಿಷಡ್ ಬಿಫೋರ್ ಡಯಿಂಗ್ ಹೀಸ್ ವಾಂಟೆಡ್ ಟು ಫುಲ್ಫಿಲ್ ಸಮ್ ಮಾರ್ಕ್ಸ್ ಪೈತಾಸ್ ರವರು ಗಲ್ಲು ಶಿಕ್ಷೆಗಳು ಒಳಪಟ್ಟಿರ್ತಾರೋ ಆ ಸಮಯದಲ್ಲಿ ಅವರು ಕೆಲವೊಂದು ಈಡೇರಿಕೆಗಳನ್ನು ತನ್ನ ತಾಯ್ ತಂದೆ ತನ್ನ ತಾಯಿ ಮತ್ತು ತನ್ನ ತಂಗಿಗೆ ಮದುವೆ ಮಾಡ್ತಕ್ಕಂಥ ಒಂದು ಕಾರ್ಯ ಅವ್ರಿಗೆ ಇರ್ತದೆ ಅದನ್ನು ಫುಲ್ಫಿಲ್ ಮಾಡಬೇಕಾಗ್ತದೆ ಒಂದು ಕೆಲಸ ಇರ್ತದೆ ಯಾಟ್ ದಿಸ್ ಟೈಮ್ ದಮನ್ ಆಫರ್ ಟು ವೀಜ್ ಇನ್ ಪ್ರೀಸನ್ ಅಂದರೆ ಆ ಶಿಕ್ಷೆಯನ್ನು ದಮನ್ ತಾನು ಸ್ವೀಕಾರ ಮಾಡ್ತಾನು ಎಟ್ ದಿ ಲಾಸ್ಟ್ ಮೆಂಟ್ ಹಿ ವಾಸ್ ಹ್ಯಾಪಿ ಟು ಡೈ ಪೈತಾಸ್ ಅಂದರೆ ಅವ್ರು ದಮನ್ರವ್ರು ಮಾಡ್ತಾರೆ ಅವನು ತಂದೆ ಅವ ಶಿಕ್ಷೆಗೆ ಒಳಪಿಡ್ತಕ್ಕಂಥ ವ್ಯಕ್ತಿ ಹೋಗಿ ಬರುಕ ಹೋಗಿ ಬರುಂದ್ರೆ ಅವನಿರ್ತಕ್ಕಂಥ ಸ್ಥಳ ಏನಿರ್ತದೆ ಅವನಿಗೆ ಶಿಕ್ಷೆ ಆಗಿರ್ತದೆ ಶಿಕ್ಷೆ ಆದಾಗ ಆತನ ಸ್ನೇಹಿತನಾದಂತಹ ಧಮನ್ ಆ ಈಡೇರಿಕೆ ಈಡೇರಿಕೆಯಾಗಿರ್ತಕ್ಕಂಥ ಅಂದ್ರೆ ಮಹಾರಾಜ ಒಂದು ತಾಸು ಒಂದು ವಾರ ನಿಮ್ಮ ಕಣ್ಣು ಕೊಡ್ತೀನಿ ಅಟ್ರಲ್ಲಿ ನೀವು ಹೋಗಿ ಬ ಹೋಗಿ ಬರದೇ ಇದ್ದಾಗ ನೀವು ಹಿಂದಿರುಗದೇ ಇದ್ದಾಗ ನಿನ್ನ ಸ್ನೇಹಿತನಿಗೆ ಆ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾರೋ ದಿಸ್ ಶೋಸ್ ದೇ ದೇ ವೆರಿ ಗುಡ್ ಫ್ರೆಂಡ್ಸ್ ಇದ ಏನು ಮಾಡ್ತೀವಿ ವೆರಿ ಗುಡ್ ಫ್ರೆಂಡ್ಸ್ ಅಂತ ತಿಳಿಸ್ತದೆ ಇನ್ನು ವಾಟ್ ಮೇಡ್ ದಿ ಕಿಂಗ್ ಚಾ ಚೇಂಜ್ ಈಸ್ ಡಿಸಿಷನ್ ಎಟ್ ದಿ ಎಂಡ್ ಎ ಕೆ ಮಹಾರಾಜರು ತಮ್ಮ ಡಿಸಿಷನ್ ಎಂಡದಲ್ಲಿ ಚೇಂಜ್ ಮಾಡ್ತಾರೆ ಸಿಂಗ್ ಇಸ್ ಬಿಲಿವಿಂಗ್ ವೆನ್ ವ್ಯಾನ್ ದಿ ಕಿಂಗ್ಸ್ ಆ ದೇರ್ ಲಾಯಲ್ಟಿ ಟು ಇಚ್ ಅದರ್ ಒಬ್ಬರು ಒಬ್ಬರ ಮೇಲೆ ಒಬ್ಬರು ಇಟ್ಟಂತಹ ನಂಬಿಕೆ ಉಳಿಸ್ಕೊಳ್ತಾರೋ ಈ ವಾಸ್ ಇಂಪ್ರೆಸ್ಡ್ ಅಷ್ಟು ಇಂಪ್ರೆಸ್ ಆಗ್ತಾರೆ ಮಹಾರಾಜರು ದಿ ಚೇಂಜ್ ಇಸ್ ಮೈಂಡ್ ಮೈಂಡ್ ಚೇಂಜ್ ಆಗ್ತದೆ ಇಬ್ಬರನ್ನು ಮುಕ್ತಗೊಳಿಸ್ತಾರ ಈಗ ಲ್ಯಾಂಗ್ವೇಜ್ ಎಕ್ಸ್ಸೈಜ್ ಆನ್ಸರು ಡಿಸ್ಕಸ್ ಇನ್ ಪೇರ್ಸ್ ಡಿಸ್ಕಸ್ ಇನ್ ದಿ ಪೇರ್ಸ್ ಅಂಡ್ ಫಿಲ್ ಇನ್ ದಿ ಟೇಬಲ್ಸ್ ವಿತ್ ದಿ ಥಿಂಗ್ಸ್ ದ್ಯಾಟ್ ಯು ಫೈಂಡ್ ಯುವರ್ ಹೌಸ್ ಒನ್ ಈಸ್ ಡನ್ ಫಾರ್ ಯು ಒಂದನ್ನು ಕೊಡ್ಲಾಕ ಹಂಗೆ ಅಂದ್ರೆ ಇಲ್ಲಿ ಡ್ರಾಯಿಂಗ್ ರೂಮ್ಸಲ್ಲಿ ಇರ್ತಕ್ಕಂಥ ವಸ್ತುಗಳು ಕಿಚನ್ದಲ್ಲಿರ್ತಕ್ಕಂಥ ವಸ್ತುಗಳು ಬಾತ್ರೂಮ್ಲಿ ಇರ್ತಕ್ಕಂಥ ವಸ್ತುಗಳು ಬೆಡ್ರೂಮ್ದಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಬೇರೆಂದರು ಅದರಲ್ಲಿ ಒಂದೊಂದು ಕೊಡಲಾಗಿದೆ ಹಂಗೆ ಉಳಿದನ್ನು ಅಪ್ ಮಾಡಂದರು ಹಾಗಾದ್ರೆ ಇದು ರೈಟ್ ಆನ್ಸರ್ ಇಸ್ ಡ್ರಾಯಿಂಗ್ ರೂಮ್ದಲ್ಲಿ ಇರತಕ್ಕಂಥದ್ದು ಸೋಫಾ ಇರ್ತದೆ ಟೇಬಲ್ ಇರ್ತದೆ ಕ್ಲಾಕ್ ಇರ್ತದೆ ಇನ್ನು ಕಿಚನದಲ್ಲಿ ಸ್ಟೋ ಪ್ಲೇಟು ಕುಕ್ಕರ್ ಇರ್ತದೆ ಇನ್ನು ಬಾತ್ರೂಮ್ದಲ್ಲಿ ಬ್ರಷ್ ಟೂತ್ ಬ್ರಷ್ ಸೋಪ್ ಇರ್ತದೆ ಇನ್ನು ಬೆಡ್ರೂಮ್ದಲ್ಲಿ ಕಾಟು ಪಿಲೋ ಬೆಡ್ಡು ಇರ್ತದೆ ಇದು ಸರಿಯಾದ ಥರ ಆಗ್ತದೆ ಹಂಗೆ ರೈಟ್ ಅಬೌಟ್ ಯುವರ್ ಸೆಲ್ಪ್ ಇನ್ ದಿ ಕಂಪ್ಲೀಟ್ ಸೆಂಟೆನ್ಸ್ ನಿಮ್ಮ ಸೆಲ್ ಯುವರ್ ಸೆಲ್ಫ್ ನೀವು ಇಂಟ್ರೊಡ್ಯೂಷನ್ ಮಾಡಂದರು ಇಲ್ಲಿ ಯುವರ್ ಸೆಲ್ಪ್ ಅಂದಾಗ ಇಲ್ಲಿ ಮೈ ನೇಮ್ ಮೈ ಫಾದರ್ ನೇಮ್ ಮೈ ಮದರ್ ನೇಮ್ ಮೈ ಡೇಟ್ ಆಫ್ ಬರ್ತ್ ಮೈ ಪ್ಲೇಸ್ ಆಫ್ ದಿ ಬರ್ತ್ ಮೈ ಸ್ಕೂಲ್ ನೇಮ್ ಅಥವಾ ಅಂದರೆ ಇದು ನಿಮ್ಮದನ್ನು ಓನಾಗಿ ನೀವು ಬರಿಬೇಕಾಗ್ತದೆ ನಂದು ಬರಿಬೇಡ್ರಿ ನಿಮ್ಮದು ಓ ನೀವು ಬರೀರಿ ಈಗ ನಂದು ಹೇಳ್ತೀನಿ ಮೈ ನೇಮ್ ಈಸ್ ರಾಕೇಶ್ ಶಂಕರ್ ಮಗು ಮೈ ಫಾದರ್ ನೇಮ್ ಇಸ್ ಶಂಕರ್ ಮೈ ಮದರ್ ನೇಮ್ ಇಸ್ ನೀಲವ ಮೈ ಡೇಟ್ ಆಫ್ ಬರ್ತ್ ಒನ್ ಸೆವೆನ್ ನೈನ್ಟೀನ್ ಏಯ್ಟಿ ಏಯ್ಟ್ ಮೈ ಪ್ಲೇಸ್ ಆಫ್ ಬರ್ತ್ ಇಸ್ ಘಟಪ್ರಭಾ ಮೈ ಸ್ಕೂಲ್ ನೇಮ್ ಈಸ್ ಜಿ ಎಚ್ ಎಸ್ ಸ್ಕೂಲ್ ಶಿರ್ಗಾಂವ್ ಇದಾಗ್ತದೆ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂಥ ಎಕ್ಸೈಸ್ ಕ್ವಶನ್ ಆನ್ಸರ್ ಇವುಗಳ ಬಗ್ಗೆ ವಿದ್ಯಾರ್ಥಿಗಳು ಏನಾದರೂ ಒಂದಲ್ಲದ್ರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಥ್ಯಾಂಕ್ ಯು ಟು ನಂಡ್ ಆಲ್